ರಾಬರ್ಟ್ ಗೆ ಸಂಬಂಧಪಟ್ಟದ್ದು ಒಂದು ಬ್ರೇಕಿಂಗ್ ಸದ್ದು ಕೊಡ್ತೀನಿ ಅದೇನಂತ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಇದ್ದೀರಾ ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ವಲ್ಪ ಥ್ರೋಟ್ ಪೇನ್ ಇದೆ ಅದಕ್ಕೆ ವಾಯ್ಸ್ ಚೇಂಜ್ ಆಗಿದೆ ಅದನ್ನು ಬಿಡಿ ತುಂಬ ಜನ ಕೇಳ್ತಾ ಇದ್ರಿ ಕರ್ನಾಟಕದಲ್ಲಿ ಎಷ್ಟು ಸ್ಕ್ರೀನಿಂಗ್ ಆಗ್ತಾ ಇದೆ ಅಂತ ಅದಕ್ಕೆ ಉತ್ತರ ಸಿಕ್ಕಿದೆ ಆಮೇಲೆ ಯಾವ್ಯಾವ ಥಿಯೇಟರ್ಗಳಲ್ಲಿ ಟಿಕೆಟ್ ಸೋಲ್ಡ್ ಆಗಿದೆ ಅದರ ಬಗ್ಗೆ ಇವತ್ತು ಹೆಚ್ಚಿನ ಮಾಹಿತಿ ಕೊಡ್ತೀನಿ ಮಾರ್ಚ್ 11ನೇ ತಾರೀಕು ರಾಬರ್ಟ್ ಮೂವಿ ರಿಲೀಸ್ ಆಗ್ತಾ ಇದೆ ಮೊದಲ ದಿನವೇ ಬರೋಬ್ಬರಿ 2196 ಶೋಗಳು ರನ್ ಆಗ್ತಾ ಇದೆ ಅದರಲ್ಲೂ ಸಿಂಗಲ್ ಥಿಯೇಟರ್ಗಳಲ್ಲೇ ಬರೋಬ್ಬರಿ 656 ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಮಲ್ಟಿಪ್ಲೆಕ್ಸ್ ವಿಚಾರಕ್ಕೆ ಬಂದಾಗ 90 ಹೆಚ್ಚು ಮಲ್ಟಿಪ್ಲೆಕ್ಸ್ಗಳಲ್ಲಿ ಈ ಮೂವಿ ರಿಲೀಸ್ ಆಗ್ತಾ ಇದೆ ಇದು ಕರ್ನಾಟಕದ ಅಪ್ಡೇಟು ಅಂದರೆ ಟೋಟಲಿ 2196 ಸ್ಕ್ರೀನಿಂಗ್ಗಳು ಆಗ್ತಾ ಇದೆ ನನಗೆ ಗೊತ್ತಿರೋ ಹಾಗೆ ಈ ಕ್ಷಣದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಗಂಟೆ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಪ್ರಸನ್ನ ಥಿಯೇಟರಲ್ಲಿ ಬೆಳಗ್ಗೆ 6:30 ಒಂದು ಶೋ ಇದೆ ಮತ್ತು 9:45 ರಾತ್ರಿ ಶೋ ಇದೆ ಎರಡು ಕೂಡ ಸೋಲ್ಡ್ ಔಟ್ ಆಮೇಲೆ ಶ್ರೀನಿವಾಸ ಥಿಯೇಟರಲ್ಲಿ ಫುಲ್ ಟಿಕೆಟ್ ಸೋಲ್ಡ್ ಔಟ್ ಸಿದ್ದೇಶ್ವರ ಥಿಯೇಟರ್ನಲ್ಲಿ ಬೆಳಗ್ಗೆ 7:00 to 10:00 ಥಿಯೇಟರ್ ಸೋಲ್ಡ್ ಔಟ್ ನವರಂಗ್ ಥಿಯೇಟ್ರಲ್ಲಿ ರಾತ್ರಿ 10:00 ಥಿಯೇಟರ್ ಐ ಮೀನ್ ಟಿಕೆಟ್ ಸೋಲ್ಡ್ ಔಟ್ ಗೋಪಾಲನ್ ಸಿನಿಮಾಸಲ್ಲಿ ಬೆಳಗ್ಗೆ 8:00 ಮತ್ತು 8:30 ಎರಡದೂ ಟಿಕೆಟ್ ಸೋಲ್ಡ್ ಔಟ್ ಇನ್ನು ಬೃಂದಾ ಥಿಯೇಟರಲ್ಲಿ 9:45 ಮತ್ತು 7:00 ಬೆಳಗ್ಗೆ ಶೋಸ್ ಸೋಲ್ಡ್ ಔಟ್ ಆಗಿದೆ ಇನ್ನು ವಿಆರ್ ಸಿನಿಮಾಸದಲ್ಲಿ 9:40 ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಇನ್ನು ವೀರಭದ್ರೇಶ್ವರ ಥಿಯೇಟರ್ನಲ್ಲಿ 9:45 ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಆ್ಯಕ್ಚುಲಿ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ರೆಕಾರ್ಡ್ ಬ್ರೇಕಿಂಗ್ ಶೋ ಹೌದು ಬರೋಬ್ಬರಿ 2196 ಶೋಗಳು ಸೊ ಇದನ್ನು ಜೋಶಲ್ಲಿ ಹೇಳೋಕ್ಕೆ ಆಗ್ತಾ ಇಲ್ಲ ಬಿಕಾಸ್ ವಾಯ್ಸ್ ಸಿಕ್ಕಾಬಿಟ್ಟೆ ಸ್ಟ್ರೆಸ್ ಆಗ್ತಾ ಇದೆ ಥ್ರೋಟ್ ಪೇನ್ ಇರೋದ್ರಿಂದ ತುಂಬ ಜನದ ಕ್ವೆಶ್ಚನ್ ಏನಿತ್ತು ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ಥಿಯೇಟರ್ ರಿಲೀಸ್ ಆಗುತ್ತೆ ಅಂತ ಮತ್ತು ಬುಕ್ ಮೈ ಶೋಲಿ ಯಾಕೆ ಅದು ಆ್ಯಡ್ ಆಗಿಲ್ಲ ಅಂತ ಸೊ ವೆಯ್ಟ್ ಮಾಡಿ ಆಯಿತಾ ಇನ್ನೂ ಟೈಮ್ ಇದೆ ನನಗೆ ಆ ಲಿಸ್ಟ್ ನನ್ನ ಹತ್ರ ಇಲ್ಲ ಸಿಕ್ಕಿದ್ರೆ ಖಂಡಿತ ನಿಮಗೆಲ್ಲರಿಗೂ ಇನ್ಫಾರ್ಮ್ ಮಾಡ್ತೀನಿ ಸೊ ಯಾರು ಟೆನ್ಷನ್ ತೊಗೊಂಬಿಡಿ ಆಯಿತಾ ನಿಧಾನಕ್ಕೆ ಎಲ್ಲ ಲಿಸ್ಟ್ಗಳನ್ನ ಆ್ಯಡ್ ಮಾಡ್ತಾ ಇದ್ದಾರೆ ಸೊ ಹೇಗನ್ನಿಸ್ತಾ ಇದೆ ಇದನ್ನು ಕೇಳಿ ನನಗಂತೂ ಜೋಶಲ್ಲೂ ಕೂಡ ಹೇಳೋಕ್ಕಾಗ್ತಾ ಇಲ್ಲ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮ್ಮ ಸ್ಮಾರ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಆದಷ್ಟು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿದ್ರೆ ಮರಿಬೇಡಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್